ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 24/9/2020 ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವ ಬಗ್ಗೆ ಉಲ್ಲೇಖ ಒಂದರಂತೆ ನಮ್ಮ ಸಂಘದ ಪತ್ರದಂತೆ 19/9/2020 ಉಲ್ಲೇಖ ಎರಡರಂತೆ ನಮ್ಮ ಸಂಘದ ಪತ್ರದಂತೆ ದಿನಾಂಕ 7/9/2020 ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಾದ ವೈದ್ಯಕೀಯ ಅರೆ ವೈದ್ಯಕೀಯ ಮತ್ತು ಕಚೇರಿ ಸಿಬ್ಬಂದಿಗಳ ಹಲವಾರು ವರ್ಷಗಳ ಬೇಡಿಕೆ ಈಡೇರಿಕೆಗಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸದೇ ಇರುವುದರಿಂದ ಅನಿವಾರ್ಯವಾಗಿ ಮುಷ್ಕರದ ಹಾದಿ ತುಳಿಯುವಂತೆ ಇಲಾಖೆ ಮಾಡಿರುತ್ತದೆ. ಕಾರಣ ದಿನಾಂಕ 22/9/2020 ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳು ಕೋವಿಡ್-19 ಮತ್ತು ಆರ್ಥಿಕ ಹಾಗೂ ಬೌದ್ಧಿಕ ವರದಿಗಳನ್ನು ಸಲ್ಲಿಸದೇ ಇರಲು ಹಾಗೂ ಸಾಂಕೇತಿಕವಾಗಿ ಧರಣಿ ಪ್ರತಿಭಟನೆ ಮಾಡಲು ಸಂಘವು ನಿರ್ಧರಿಸಿದೆ. ಎಲ್ಲಾ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಹಿತ ಕಾಯುವಲ್ಲಿ ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಮ್ಮ ಸಂಘವು ಬದ್ಧವಾಗಿದೆ. ಆದುದರಿಂದ ದಿನಾಂಕ 24/9/2020 ಬೇಡಿಕೆಗಳು ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತದೆ. ಕೋವಿಡ್-19 ವೇಳೆಯಲ್ಲಿ ನೌಕರರು ಸಾಕಷ್ಟು ಶ್ರಮ ವಹಿಸಿದ್ದು ಈ ನೌಕರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದನ್ನು ಸಂಘವು ಖಂಡಿಸುತ್ತದೆ ಮತ್ತು ಕೂಡಲೇ ಬೇಡಿಕೆಗಳನ್ನು ಈಡೇರಿಸಲು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡುತ್ತದೆ. ಸರ್ಕಾರ ನಮ್ಗೆ 3 ತಿಂಗಳ ಟೈಮ್ ಕೊಟ್ಟಿತ್ತು. 3 ತಿಂಗಳ ಸಮಿತಿ ರಚನೆ ಮಾಡಿ ನಮಗೆ ಆ ನ್ಯಾಯ ಒದಗಿಸಿಕೊಡ್ತದೆ ಅಂತ ಹೇಳಿತ್ತು. ಸಮಾನ ಕೆಲಸ ಸಮಾನ ವೇತನ ಕೊಡ್ತೇನೆ ಅಂತ ಹೇಳಿತ್ತು. ಆದರೆ ಏನಾಯ್ತಂದರೆ 3 ತಿಂಗಳ ಮುಗಿದು ಸೆಪ್ಟೆಂಬರ್ 3 ಮುಗಿದು ಆದರೆ ಸೆಪ್ಟೆಂಬರ್ 3 ಸರ್ಕಾರ ತಮ್ಮ ವಾಯ್ದೆಯನ್ನು ಪೂರ್ಣ ಮಾಡಲಿಲ್ಲ. ಆದ್ದರಿಂದ ನಾವು ಏನು ಮಾಡಿದ್ವು, ವೇಟ್ ಮಾಡಿ ಇದೇ ತಿಂಗಳ ಸೆಪ್ಟೆಂಬರ್ 24 ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಹೊಡಿದ್ವಿ. ನಾವು ಯಾರೂ ಕೆಲಸಕ್ಕೆ ಹೋಗಿಲ್ಲ. ಇವತ್ತು 12ನೇ ದಿವಸ ಆಯಿತು, ಇನ್ನುವರೆಗೆ ನಾವು ಯಾರೂ ಕೆಲಸಕ್ಕೆ ಹೋಗಿಲ್ಲ. ಎಲ್ಲರೂ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರದಲ್ಲಿದ್ದೀವಿ. ಹೇಳ್ತಾರೆ ನಮ್ಮ ಬೇಡಿಕೆ ಇಷ್ಟೇ, ನಾವು ಪರ್ಮನೆಂಟ್ ಎಂಪ್ಲಾಯಿ ಇದ್ದಷ್ಟೇ ನಮಗೂ ಸ್ಯಾಲ್ರಿ ಕೊಡ್ರಿ, ಈಕ್ವಲ್ ಸ್ಯಾಲ್ರಿ ಕೊಡ್ರಿ, ಈಕ್ವಲ್ ಪೇ ಕೊಡ್ರಿ. ಈಗಾಗಲೇ ಹೈಕೋರ್ಟ್ ಆರ್ಡರ್ ಆಗಿದೆ. ಹೈಕೋರ್ಟ್ ಆರ್ಡರ್ ಆಗಿದ್ರೂ ಸಹ ಸರ್ಕಾರ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು 12 ದಿವಸ ಆಯಿತು, ಇಡೀ ಕರ್ನಾಟಕ ರಾಜ್ಯದಲ್ಲಿ 30,000 ಎಂಪ್ಲಾಯೀಸು ಈ ಸ್ಟ್ರೈಕ್ ಮೇಲಿದ್ದಾರೆ. ಯಾರೂ 12 ದಿವಸ ಆಯಿತು ಕೆಲಸಕ್ಕೆ ಹೋಗಿಲ್ಲ. ಇದರಿಂದ ಅನೇಕ ಪ್ರಾಬ್ಲಮ್ಸು ಸರ್ಕಾರಕ್ಕೆ ಉಂಟಾಗಿದೆ, ಆರೋಗ್ಯ ಇಲಾಖೆಯಲ್ಲಿ ಅನೇಕ ಪ್ರಾಬ್ಲಮ್ಸ್ ಉಂಟಾಗಿದೆ. ಈಗಾಗಲೇ ಡಿಲಿವರಿ ಆಗಲಿ, ಕೋವಿಡ್ದಲ್ಲಿ ಆಗಲಿ, ಈಗ ನಿನ್ನೆ ನೋಡಿರ್ಬೇಕು ನೀವು ನ್ಯೂಸಲ್ಲಿ 10,000 ಕೇಸ್ ದಾಟಿದಾವೆ ಹೇಳ್ತಾರೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 10,000 ಕೇಸ್ ಒಂದೇ ದಿವಸದಾಗ ಬಂದ ಹೇಳ್ತಾರೆ. ಇದಕ್ಕೆ ಕಾರಣ ಅಂದ್ರೆ ಏನ, ಸರ್ಕಾರದ ನಿರ್ಲಕ್ಷ್ಯತನ. ನಾವು ಕಾರಣ ಅಲ್ಲ, ನಾವು ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟು 2 ವರ್ಷದಿಂದ ಜಗ ಮಾಡ್ತಿದ್ವಿ, 2 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ಯಾರಾದರೂ ಜಾಯ್ನ್ ಆದರೆ ಅವ್ರಿಗೆ ಸಾಕಷ್ಟು ಸ್ಯಾಲ್ರಿನ ಕೊಡ್ತಾರೆ. ನಾವು ಹಳೆ 10,000 15 ವರ್ಷದಿಂದ ಕೆಲಸದಲ್ಲೇ ಇದ್ದಾರೆ, ಅವ್ರಿಗೆ ಓನ್ಲಿ 10,000 12,000 ಈ ರೀತಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಈಗ 12ನೇ ದಿವಸ ಕಂಟಿನ್ಯೂ, ಇನ್ನೂ 3 ದಿವಸ ಇಲ್ಲೇ ನಾವು ಕಂಟಿನ್ಯೂ ಪರ್ಮಿಷನ್ ಇದೆ. 3 ದಿವಸ ಪ್ರತಿಯೊಂದು ದಿವಸ 1 ತಾಸು ಬಂದು ಇಲ್ಲಿ ನಾವು ಮುಷ್ಕರ ಮಾಡ್ತೀವಿ ಕಂಪಲ್ಸರಿ. ಸೊ ಇವತ್ತು ಬಹುಶಃ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರು ಮಾತುಕತೆಗೆ ಕರೆದಿದ್ದಾರೆ. ಇವತ್ತು ಈವ್ನಿಂಗ್ವರೆಗೆ ಏನಾದರೂ ಒಂದು ರಿಸಲ್ಟ್ ಬಂದರೆ ಓಕೆ, ರಿಸಲ್ಟ್ ಬರಲಿಲ್ಲ ಅಂದರೆ ನಮ್ಮ ಮುಷ್ಕರ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಕಂಟಿನ್ಯೂ ಇದೇ ರೀತಿ ಇರ್ತದೆ. ಎಲ್ಲಿವರೆಗೆ ನಮ್ಮದು ಎಲ್ಲ ನಮ್ಮದು ಬೇಡಿಕೆಗಳು ಎಲ್ಲವರೆಗೆ ಕಂಪ್ಲೀಟ್ ಆಗೋದಿಲ್ಲ ಅಲ್ಲಿವರೆಗೆ ನಾವು ಈ ಮುಷ್ಕರ ನಿಲ್ಲಿಸೋದಿಲ್ಲ ಕಂಪಲ್ಸರಿ ಇದ್ದಾರೆ. ಮತ್ತು ಏನಾದರೂ ಅನಾಹುತಗಳಾದರೆ ಅದಕ್ಕೆ ನಾವು ಜವಾಬ್ದಾರಿ ಇಲ್ಲ, ಸರ್ಕಾರ ಜವಾಬ್ದಾರಿ. ಓಕೆ, ನಮ್ಮಲ್ಲಿ ಈಗಾಗಲೇ 10ರಿಂದ 15 ವರ್ಷ ದುಡಿತಾ ಇದ್ದಾರೆ, ಏಕದಮ್ ಅತಿ ಕಡಿಮೆ ಸ್ಯಾಲ್ರಿಯಲ್ಲಿ. ಹಾಂ, ಒಬ್ಬರು ಗ್ರೂಪ್ ಡಿ ಪರ್ಮನೆಂಟ್ ಗ್ರೂಪ್ ಡಿಗಿಂತ ಭೀ ಕಡಿಮೆ ಸ್ಯಾಲ್ರಿಯಲ್ಲಿ ನಮ್ಮಲ್ಲಿ ಜನ ದುಡಿತಾ ಇದ್ದಾರೆ. ಅದಕ್ಕಾಗಿ ನಾವು ಸರ್ಕಾರ ಕೇಳೋದಿಷ್ಟೇ, ನಮ್ಮ ಹಕ್ಕು ನಮಗೆ ಕೊಡಿ, ನಮಗೆ ಏನು ಸಮಾನ ವೇತನ ಕೊಡಿ, ಇದಕ್ಕಿಂತ ಹೆಚ್ಚಿನ ಕೇಳ್ತಾ ಇಲ್ಲ. ಒಂದು ವೇಳೆ ಕೋವಿಡ್ ಡ್ಯೂಟಿ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿ ನಮ್ಮಲ್ಲಿ ತಿರ್ಕೊಂಡಿದ್ರೆ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ಅದೇ ಯಾರು ಬೇರೆದವ್ರು ತಿರ್ಕೊಂಡ್ರೆ ಅವ್ರಿಗೆ 30 ಲಕ್ಷ 50 ಲಕ್ಷ ಪರಿಹಾರ ಇದೆ. ಸೊ ನಮಗೆ ಅದೇ ರೀತಿಯಾಗಿ ನಮಗೂ ಸೇವಾ ಭದ್ರತೆ ಕೊಡಿ. ನಮ್ಮ ಜನನೂ ಜೀವನ ಹಂಗೆ ತರೆದು ಕೋವಿಡ್ ವಾರ್ಡಲ್ಲಿ ಸ್ಟಾಫ್ ನರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಗ್ರೂಪ್ ಡಿ ಆಗಲಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಮ್ಗೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಎಷ್ಟು ಹಕ್ಕದ ಮಾನವೀಯತೆ ದೃಷ್ಟಿಯಿಂದ ಎಷ್ಟು ಹಕ್ಕದ ಅಷ್ಟು ಕೊಡಬೇಕು ಕಂಪಲ್ಸರಿ. ಒಬ್ಬ ಹೊಸವಾಗಿ ಜಾಯ್ನ್ ಆದಾಗ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಅದಕ್ಕೆ 100 ರೂಪಾಯಿ ಕಡಿಮೆ ಮಾಡಿ ನಮ್ಗೆ ಅಷ್ಟು ಬೇಸಿಕ್ ಸ್ಯಾಲ್ರಿ ಆದರೂ ನಮ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ 12 ದಿವಸ ಆಯಿತು, 12 ದಿವಸ ಆಯಿತು, 12 ವೇದಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯಾಗಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಇನ್ನೂ ಇದು ಕಂಟಿನ್ಯೂ ಮಾಡ್ತೀವಿ, ನಾವು ಕಂಟಿನ್ಯೂ ಮಾಡ್ತೀವಿ. ಎಲ್ಲಿವರೆಗೆ ಮಾಡ್ತೀವಿ ಅಂದರೆ, ಎಲ್ಲಿವರೆಗೆ ಸರ್ಕಾರ ತಮ್ಮ ಕಣ್ಣು ತರೆದು ನಮ್ಮ ಎಲ್ಲ ಬೇಡಿಕೆಗಳು ಹಾಂ ಅನ್ನೋದಿಲ್ಲ. ಅಲ್ಸಕ ಈಗಾಗಲೇ ಸರ್ಕಾರ ಏನು ಮಾಡಿತು, ಮೊನ್ನೆ 3 ತಿಂಗಳ ಟೈಮ್ ಕೊಡ್ತಾ, ಈಗ ಮತ್ತೆ ಕೇಳ್ತದೆ, ಮತ್ತೆ 3 ತಿಂಗಳ ಟೈಮ್ ಕೇಳ್ತದೆ. ನಾವು ಎಷ್ಟು ವೇಟ್ ಮಾಡ್ಕೋ, ಈಗಾಗಲೇ 3 ವರ್ಷ ಆಯಿತು ನಾವು ಇದೇ ರೀತಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. 3 ವರ್ಷದಲ್ಲಿ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಕೊಟ್ಟಿಲ್ಲ. ಹಾಂ, ಪೇಮೆಂಟು ಆನ್ ಟೈಮ್ ಆಗ್ತಾ ಇಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ಸೊ ಅದಕ್ಕಾಗಿ ನಾವೇನು ಕೇಳ್ತಾ ಇದ್ದೀವಿ, ಹೆಂಗೆ ಹೈಕೋರ್ಟ್ ಆರ್ಡರ್ ಇದೆಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದನ್ನು ಪಾಲಿಸ್ರಿ, ಮತ್ತು ನಮ್ಮೆಲ್ಲರಿಗೂ ನಮ್ಮ ಕೇಳಿದ ಪ್ರಕಾರ ಏನೇನಿದೆ ಅಷ್ಟು ಪೇಮೆಂಟ್ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಇದು ಹೆಚ್ಚು ಬೇಡಿಕೆಗಳು ಇಲ್ಲ ನಮಗೆ. ಯಾಕೆ ನಮಗೆ ಇನ್ಶೂರೆನ್ಸ್ ಇಲ್ಲ, ನಮ್ಮ ಪೆನ್ಷನ್ ಇಲ್ಲ, ಸೇವಾ ಭದ್ರತೆ ಇಲ್ಲ. ಹಾಂ, ನಮ್ಮಲ್ಲಿ ಯಾರಿಗೇನಾದರೂ ಒಮ್ಮೆ ಯಾರು ಒಬ್ರು ಹತ್ರ ಅಂದರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರಗಳಿಲ್ಲ. ಸೊ ಎದಕ್ಕಾಗಿ ಮಾಡೋದು, ಇದೊಂದು ರೀತಿ ಗುಲಾಮಗಿರಿ ಪದ್ಧತಿ, ಇದು ಜೀತ ಪದ್ಧತಿ, ಗುಲಾಮಗಿರಿ ಪದ್ಧತಿ. ಇದನ್ನು ಹೋಗಲಾಡಿಸ್ಬೇಕು, ಕಂಪಲ್ಸರಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಲೇಬೇಕು. ಅದಕ್ಕಾಗಿ ನಾವು ಎಲ್ಲ
ಗುತ್ತಿಗೆ ಹೊರ ಗುತ್ತಿಗೆ ಸುಮಾರು 30,000 ಜನ ಅಷ್ಟು 30,000 ಜನ ಇಡಿ ಕರ್ನಾಟಕದಲ್ಲಿ ಮುಷ್ಕರದಲ್ಲಿ ಇದ್ದಾರೆ ಇದರ ಪರಿಣಾಮ ಈಗಾಗಲೇ ಮಾಡ್ತಾ ಪ್ರಾಬ್ಲಮ್ ಆಗ್ತದೆ ನಾವು ಯಾವುದೇ ರೀತಿ ವರದಿಗಳನ್ನು ಕಳಿಸ್ತಾ ಇಲ್ಲ ಯಾವುದೇ ರೀತಿ ಸರ್ವಿಸ್ಗಳನ್ನು ಕೊಡ್ತಾ ಇಲ್ಲ ಎಲ್ಲ ಸ್ಥಗಿತಗೊಂಡಿದೆ 12 ದಿವಸ ಐತಿ ಇವತ್ತಿಗೆ ಹೇಳ್ತಾರೆ ಸರ್ಕಾರ ಈಗಾದರೂ ಕಣ್ಣು ತೆಗಿಬೇಕು ಪ್ಲಸ್ ನಮ್ಮ ಲೀಡರ್ಗಳನ್ನ ಕಂಪಲ್ಸರಿ ಮಾತುಕತೆ ಕರೆದು ನಮ್ಮ ಮಾತುಕತೆಗಳನ್ನು ಕಂಪ್ಲೀಟ್ ಮಾಡಬೇಕಂತ ನಾನು ಈಗ ಕೇಳ್ತಾ ಇದ್ದೀನಿ 30,000 ಜನ ಒಬ್ಬರು ಮಾತುಕತೆ ನಮ್ದೆಲ್ಲ ಆಗೋರಿಗೆ ಈ ಹರಿಯಾಣದಲ್ಲಿ 17 ದಿವಸ ಕಂಟಿನ್ಯೂ ಸ್ಟ್ರೈಕ್ ಮಾಡಿ ಅವರು ತಮ್ಮ ಇದು ಸಮಾನ ಕೆಲಸ ಮಾಡ್ಕೊಂಡಾರ ಅದೇ ರೀತಿ ನಾವು ಇಲ್ಲಿ ಒಂದು ತಿಂಗಳಾದರೂ ಬಿಡಂಗಿಲ್ಲ ನಾವು ಕಂಪಲ್ಸರಿ ನಾವು ಕಂಟಿನ್ಯೂ ಸ್ಟ್ರೈಕ್ ಮಾಡಿ ನಾವು ಗೆಲ್ಲೋರಿಗೆ ಏನು ಮಾಡ್ತೀವಿ ನಮ್ಮ ಹೆಸರು ನಿತಿನ್ ಶಿಂದೆ ಅಂತೇಳಿ ಕಾರ್ಯಕ್ರಮ ವ್ಯವಸ್ಥಾಪಕರು ಇಲ್ಲಿ ಈ ಇದರಲ್ಲಿ ಎಲ್ಲರೂ ಅದರ ಎಲ್ಲ ಆಯುಷ್ ವೈದ್ಯರು ಅದರ ಆರ್ಬಿಸ್ಕೆ ವೈದ್ಯರು ಗ್ರೂಪ್ ಡಿಗಳು ಅದರ ಸ್ಟಾಫ್ ನರ್ಸ್ ಅದರ ಡ್ರೈವರ್ಸ್ಗಳು ಅದರ ಲ್ಯಾಬ್ ಟೆಕ್ನಿಷಿಯನ್ಗಳು ಅದರ ಎಎನ್ಎಂಸ್ಗಳು ಅದರ ಎಲ್ಲರೂ ಅದರ ಇದ್ದಿದ್ರು ಈ ಸ್ಟ್ರೈಕ್ದಲ್ಲಿ ಎಲ್ಲರೂ ಭಾಗಿ ಮಾಡಿದ್ವಿ ಹೇಳ್ತಾರೆ ನಮ್ಮೆಲ್ಲರೂ ಕೇಡರ್ ವೈಸ್ ಎಷ್ಟು ಸ್ಯಾಲ್ರಿ ಇದೆ ಅದರ ಸಮಾನ ವೇತನ ನಮ್ಗೆ ಕೊಡಲೇಬೇಕು ಇದೊಂದೇ ಬೇಡಿಕೆ ನಾವು ಹೆಚ್ಚು ಬೇಡಿಕೆಗಳನ್ನ ಇಟ್ಟಿಲ್ಲ ಓಕೆ ನಮ್ಮ ಬೇಡಿಕೆ ಪತ್ರಗಳು ನಿಮ್ಗೆ ಸಲ್ಲಿಸ್ತೀವಿ ಪ್ಲೀಸ್ ಒಂದು ನಿಮ್ಮ ಪತ್ರಿಕೆಯಲ್ಲಿ ಪ್ಲೀಸ್ ಅದನ್ನು ಪ್ರಕಟಣೆ ಮಾಡಿ ಪೇಪರ್ ಪ್ರಥಮವಾಗಿ ಮಾಧ್ಯಮ ಒಂದರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ಸಂಕಷ್ಟವನ್ನು ಸರ್ಕಾರದ ಮುಂದೆ ಜನರ ಮುಂದೆ ಪ್ರಸ್ತುತ ಪರಿಸ್ಥಿತಿ ನಮ್ಮ ಸಂಕಷ್ಟ ನಮ್ಮ ತ್ರಾಸು ಏನು ಅನ್ನೋದು ಜನರಿಗೆ ಗೊತ್ತಾದಾಗಲೇ ನಮಗೆ ಸ್ಪಂದನೆ ಸಿಗುತ್ತದೆ ಆದ ಕಾರಣ ಫಸ್ಟ್ ಮೊದಲಾಗಿ ನಿಮಗೆ ಧನ್ಯವಾದ ಅರ್ಪಿಸುತ್ತೆ ಇವತ್ತು ನಾವು ಇಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಪದ್ಧತಿಯ ಆರೋಗ್ಯ ಇಲಾಖೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಮಗೆ ಯಾವುದೇ ರೀತಿಯಾದ ಸೇವಾ ಭದ್ರತೆ ಇಲ್ಲ ಯಾವುದೇ ರೀತಿ ಸಮಾನ ವೇತನ ಇಲ್ಲ ಆದರೆ ಎಲ್ಲ ಕಾನೂನಾತ್ಮಕವಾದಂಥ ನಮಗೇನು ಸವಲತ್ತುಗಳು ಬೇಕು ಯಾವ ರೀತಿ ಪರ್ಮನೆಂಟ್ ವೈದ್ಯರಿಗೆ ಆಯಿತು ಮತ್ತು ಸ್ಟಾಫ್ಗೆ ಆಯಿತು ಯಾವ ರೀತಿ ಸವಲತ್ತುಗಳಿದ್ದಾವೆ ನಮಗೆ ಯಾವುದೇ ಸವಲತ್ತುಗಳಿಲ್ಲ ಆದರೂ ಈ ಕಷ್ಟ ಕಾಲದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಗ್ರೂಪ್ ಡಿ ಹಿಡಿದು ಸ್ಟಾಫ್ ನರ್ಸ್ ಹಿಡಿದು ಆರ್ ಎನ್ ಟಿ ಸಿ ಪಿ ಡಿಪಾರ್ಟ್ಮೆಂಟ್ ಹಿಡಿದು ನಮ್ಮ ಲಿಖಿತ ವೃಂದದವರಾಯಿತು ಎಲ್ಲ ಸಿಬ್ಬಂದಿಗಳು ಹಗಲು ರಾತ್ರಿ ಅನ್ನೋದು ಕೆಲಸ ನಿರ್ವಹಣೆ ಮಾಡ್ತಿದ್ದೇವೆ ಇದು ಜನಸಾಮಾನ್ಯ ಸಲುವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೂ ಇನ್ನೂವರೆಗೆ ನಮ್ಮನ್ನು ಯಾರೂ ಇವತ್ತಿಗೆ ನಾವು ಇಷ್ಟು ದಿವಸ ಆಯಿತು ಹೋರಾಟ ಮಾಡ್ತಿದ್ರು ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ ಇದು ನಾವು ಈಗಿನ ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ನಮ್ಮನ್ನು ಒಂದು ರೀತಿ ಅಸ್ಪೃಶ್ಯರಿಂದ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಈಶ್ವರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್